ಎವ್ರಿವನ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ವಿಡಿಯೋದಲ್ಲಿ ನಿಮಗೆ ಕ್ಲಾಸಸ್ ಬಗ್ಗೆ ಹೇಳ್ಕೊಡ್ತೀನಿ. ಕ್ಲಾಸಸ್ ಎ ಟು ನಿಮಗೆ ಎಮ್ವರೆಗೂ ನಿಮಗೆ ಕ್ಲಾಸಸ್ ಕೂಡ ಬರ್ತವೆ. ಎಲಿಜಿಬಿಲಿಟಿ ಕ್ರೈಟೇರಿಯಾಗಳು ಏನೇನು, ಇದಕ್ಕೆ ಕಂಡೀಷನ್ಸ್ ಏನು, ಡೀಟೇಲಾಗಿ ನೋಡೋಣ ಬನ್ನಿ. ಇಲ್ಲಿ ಮೇಯ್ನಾಗಿ ನೋಡೋದಂದರೆ 2006 ನಿಮಗೆ ಏ ರೂಲ್ಸನ್ನು ಕೂಡ ತಂದಿದ್ದಾರೆ ಕ್ಲಾಸಸ್ ಬಗ್ಗೆ. ಇಲ್ಲಿ ಮೇಜರಾಗಿ ಮೊದಲು ನೋಡೋದಾದರೆ ಕ್ಲಾಸ್ ಏನು ನೋಡೋದಾದರೆ ಇಲ್ಲಿ ಬಂದುಬಿಟ್ಟು ಶುಡ್ ಹ್ಯಾವ್ ಸ್ಟಡೀಡ್ ಆ್ಯಂಡ್ ಪಾಸ್ಡ್ ಇನ್ ಒನ್ ಆರ್ ಮೋರ್ ಗೌರ್ಮೆಂಟ್ ಆರ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕರ್ನಾಟಕ ಫಾರ್ ಎ ಮಿನಿಮಮ್ ಪೀರಿಯಡ್ ಆಫ್ 7 ಇಯರ್. ಕ್ಲಾಸ್ ಏಕೆ ಯಾರು ಬರ್ತಾರೆ ಅಂದರೆ ಕರ್ನಾಟಕದಲ್ಲಿ ನೀವು ಕರ್ನಾಟಕ ಇರೋ ಇನ್ಸ್ಟಿಟ್ಯೂಷನಲ್ಲೇ ಕರ್ನಾಟಕ ರೆಕಗ್ನೈಸ್ ಮಾಡಿರೋ ಇನ್ಸ್ಟಿಟ್ಯೂಷನಲ್ಲಿ ನೀವು ಮಿನಿಮಮ್ 7 ವರ್ಷ ಓದಿದ್ರೆ ನೀವು ಅದು ಕ್ಲಾಸ್ ಎ ಅಂಡರ್ ಬರ್ತೀರ. ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೀವು ಮಿನಿಮಮ್ 7 ವರ್ಷ ಓದಿದ್ರೆ ನೀವು ಅದಕ್ಕೆ ಕ್ಲಾಸ್ ಎ ಬರ್ತೀರ. 1ರಿಂದ 12ನೇ ತರಗತಿ ಅಷ್ಟು ಕನ್ಸಿಡರ್ ಮಾಡಿ ಮಿನಿಮಮ್ 7 ವರ್ಷ ನೀವು ಕರ್ನಾಟಕದಲ್ಲಿ ಇದ್ದು ಇಲ್ಲೇ ನೀವು ಸ್ಟಡಿ ಮಾಡಿದ್ರೆ ನೀವು ಕೂಡ ಕ್ಲಾಸ್ಗೆ ಬರ್ತೀರಾ. ಇಲ್ಲ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. SSC PUC ಸ್ಟಡಿ ಸರ್ಟಿಫಿಕೇಟ್, ರೂರಲ್ ಕನ್ನಡ ಮೀಡಿಯಂ ಇದ್ರೆ ಕನ್ನಡ, ಇದಕ್ಕೆ ಎಲಿಜಿಬಲ್ ಆಗಿರುತ್ತೆ. ನಂತರ ಕ್ಲಾಸ್ ಬಿ ನೋಡೋದ್ರೆ ಇಲ್ಲಿ ನೀವು 11th ಮತ್ತು 12th ಬಂದುಬಿಟ್ಟು ನೀವು ಕರ್ನಾಟಕ ಸ್ಟೇಟ್ ಬೋರ್ಡಲ್ಲಿ ಅಂದರೆ ನೀವು ಕರ್ನಾಟಕದಲ್ಲೇ ನೀವು ಪ್ರಥಮ ಮತ್ತು ದ್ವಿತೀಯ PUC ಕೂಡ ಕರ್ನಾಟಕದಲ್ಲಿ ಓದಿದ್ರೆ ನೀವು ಕ್ಲಾಸ್ ಬಿ ಅಂತ ಬರ್ತೀರಾ. ಅಥವಾ ನಿಮಗೆ ನಿಮ್ಮ ಪೇರೆಂಟ್ಸು ಕರ್ನಾಟಕದಲ್ಲಿ ಮಿನಿಮಮ್ 7 ವರ್ಷ ಓದಿದ್ದಾರೆ ನಿಮ್ಮ ಪೇರೆಂಟ್ಸು, ಅವರು ಅದಕ್ಕೂ ಕೂಡ ನಿಮ್ಮದು ಕ್ಲಾಸ್ ಬಿ ಅಂತ ನಿಮ್ಮ ಕ್ರೈಟೇರಿಯಾ ಬರುತ್ತೆ. ಇದಕ್ಕೂ ಕೂಡ ಸೇಮ್ ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ನಂತರ ಕ್ಲಾಸ್ ಸಿ ನೋಡಿದ್ರೆ ಕ್ಯಾಂಡಿಡೇಟ್ ಅಥವಾ ಅವರ ಪೇರೆಂಟ್ಸ್ ತಂಗೆ ಬಂದುಬಿಟ್ಟು ಕನ್ನಡ ಇದ್ದರೆ ಅಥವಾ ತುಳು ಇದ್ದರೆ ಅಥವಾ ಕೊಡವ ಇದ್ದರೆ ಅಥವಾ ಅವರು ಕರ್ನಾಟಕದಲ್ಲೇ ಇದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ನಿಮಗೆ ಕ್ಲಾಸ್ ಸಿ ಬರುತ್ತೆ. ಮತ್ತು ಕ್ಯಾಂಡಿಡೇಟ್ಸ್ ಏನಾಗುತ್ತೆ ಅಂದರೆ ಔಟ್ಸೈಡ್ ಕರ್ನಾಟಕದಲ್ಲೆಲ್ಲ ಇದ್ದರೂ ಕೂಡ ಅವರು ಅಂಥ ವಿದ್ಯಾರ್ಥಿಗಳು ಔಟ್ಸೈಡ್ ಕರ್ನಾಟಕ ಏನೇ ಇನ್ಸ್ಟಿಟ್ಯೂಷನಲ್ಲಿ ಅವರು ಸ್ಟಡಿ ಮಾಡಿದರೆ, ನಂತರ ಅವರು ಕೂಡ ಔಟ್ಸೈಡ್ ಆಫ್ ಕರ್ನಾಟಕದಲ್ಲಿ ರೆಸೈಡ್ ಮಾಡಿದರೆ ಫಸ್ಟ್ May 2023 ಔಟ್ಸೈಡ್ ಆಫ್ ಕರ್ನಾಟಕದಲ್ಲಿ ನೀವು ರೆಸೈಡ್ ಮಾಡಿದರೆ ಅವರಿಗೆ ಕ್ಲಾಸ್ ಸಿ ಅಂತೇಳಿ ಅನೌನ್ಸ್ ಮಾಡ್ತಾರೆ. ಕ್ಯಾಸ್ಟಿ ಆದರೆ ಮದರ್ ಟಂಗ್ ಕನ್ನಡ, ತುಳು ಅಥವಾ ಕೊಡವಾಗಿರ್ತದೆ. 7 ವರ್ಷ ಅಂದರೆ ಆ್ಯಂಡ್ ಸ್ಟಡೀಡ್ ಫಾರ್ ಎ ಪೀರಿಯಡ್ ಆಫ್ 7 ಇಯರ್ಸ್ ಬಿಟ್ವೀನ್ 1st to 12th ಇನ್ ಡಿಸ್ಪ್ಯೂಟೆಡ್ ಕನ್ನಡ ಸ್ಪೀಕಿಂಗ್ ಏರಿಯಾ ಆಫ್ ಅಂದರೆ ನಿಮ್ಮ ಡಿಸ್ಪ್ಯೂಟೆಡ್ ಕನ್ನಡ ಸ್ಪೀಕಿಂಗ್ ಏರಿಯಾಗಳಲ್ಲಿ ನೀವು ಮಿನಿಮಮ್ 7 ವರ್ಷ ಓದಿದರೆ ಅವರು ಮಾತ್ರ ಕ್ಲಾಸ್ ಟಿ ಅಂತ ಕರೀತಾರೆ. ಯಾವ ಏರಿಯಾಗಳಂದರೆ ಏರಿಯಾ ಆಫ್ ಸೌತ್ ಸೋಲಾಪುರ್, ಅಕ್ಕೋಲೋಟ್ ಅಥವಾ ಜತ್ ಅಥವಾ ಗಾಂಧಿ ಕಾಲೇಜ್ ತಾಲೂಕ್ಸ್ಗಳ ಆಫ್ ಮಹಾರಾಷ್ಟ್ರ, ಕಾಸರಗೋಡ್, ಹೊಸದುರ್ಗ, ಮಂಜೇಶ್ವರ ತಾಲೂಕ್ ಆಫ್ ಕೇರಳ ಸ್ಟೇಟ್ಸು, ಎಲ್ಲ ಡಿಸ್ಪ್ಯೂಟೆಡ್ ಕನ್ನಡ ಸ್ಟೇಟ್ಸ್ಗಳು ಅವರು ಬಂದುಬಿಟ್ಟು ಕ್ಲಾಸ್ ಟಿ ಆಗಿ ಬರ್ತಾರೆ. ನಂತರ ಕ್ಲಾಸ್ ಇ ಆದರೆ ಕ್ಯಾಂಡಿಡೇಟ್ ಹೂಸ್ ಸನ್ ಆರ್ ಫಾದರ್ ಆಫ್ ಡಿಫೆನ್ಸ್ ಪರ್ಸನ್ ಡಿಫೆನ್ಸಿಗೆ ವರ್ಕ್ ಮಾಡಿದರೆ ಅವ್ರಿಗೆ ಕೂಡ ಕ್ಲಾಸ್ ಇ ಅಂತ ಬರ್ತದೆ. ನಂತರ ಕ್ಲಾಸ್ ಎಫ್ ಅಂದರೆ ಡಿಫೆನ್ಸ್ ಪರ್ಸನ್ ಆಫ್ ಕರ್ನಾಟಕ ಅಟ್ ಟೈಮ್ ಡಿಸೈನ್ ಈಸ್ ಹೋಮ್ ಟೈಮ್ ಪ್ಲೇಸಸ್ ಆಫ್ ಕರ್ನಾಟಕ ಪ್ರೂಫ್ ಅಂದರೆ ಯಾರು ಡಿಫೆನ್ಸಿಗೆ ಇರ್ತಾರೆ ಅವರು ಒಂದು ಕರ್ನಾಟಕದಲ್ಲೇ ತಮ್ಮ ಪ್ಲೇಸಸ್ ಇದ್ದರೆ ಅಥವಾ ಡಿಫೆನ್ಸಲ್ಲಿರೋ ತಂದೆ ತಾಯಿಯವರ ಮಕ್ಕಳು ಅಥವಾ ಅವ್ರದ್ದು ಪ್ಲೇಸಸ್ ಬಂದುಬಿಟ್ಟು ಕರ್ನಾಟಕದಲ್ಲೇ ಇದ್ದರೆ ಅವರಿಗೆ ನಿಮಗೆ ಕ್ಲಾಸ್ ಎಫ್ ಅಂತ ಕರೀತಾರೆ. ನಂತರ ಜಿ ನೋಡೋದಾದರೆ ಕ್ಯಾಂಡಿಡೇಟ್ ಡಿಫೆನ್ಸ್ ಪರ್ಸನ್ ಆಗಿರ್ತಾರೆ, ಅವರು ಕರ್ನಾಟಕದಲ್ಲಿ ಅಟ್ಲೀಸ್ಟ್ 1 ವರ್ಷ ಸರ್ವ್ ಮಾಡಬೇಕಾಗುತ್ತೆ. ನಂತರ ನಮಗೆ ಜಮ್ಮು ಕಾಶ್ಮೀರದಲ್ಲಿ ವರ್ಕ್ ಮಾಡ್ತಿರ್ತಾರೆ ಅವರಿಗೆ ಕ್ಲಾಸ್ ಜಿ ಅಂತ ಕರೀತಾರೆ. ನಂತರ ಕ್ಲಾಸ್ ಎಚ್ ನೋಡೋದಾದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅವರ ಸನ್ ಅಥವಾ ಮಗ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ತಾರೆ, ಅವರ ಪೇರೆಂಟ್ಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರೋದು ಅವರಿಗೆ ಕ್ಲಾಸ್ ಎಚ್ ಅಂತ ಬರ್ತದೆ. ಅದೇ ರೀತಿ ಕ್ಲಾಸ್ ಐ ಬಂದರೆ ಯೂನಿಯನ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ದರೆ ಅವರಿಗೆ ಕೂಡ ಕ್ಲಾಸ್ ಐ ಅಂತ ಬರ್ತದೆ. ನಂತರ ಕ್ಲಾಸ್ ಜೆ ಬಂದುಬಿಟ್ಟು ರಿಟೈರ್ಡ್ ಎಂಪ್ಲಾಯ್ಮೆಂಟ್ ಆಫ್ ಯೂನಿಯನ್ ಗೌರ್ಮೆಂಟ್ ಇದ್ದರೆ ಅದು ಕ್ಲಾಸ್ ಜೆ ಬರ್ತದೆ ಅವರ ಪೇರೆಂಟ್ಸು. ನಂತರ ಕ್ಲಾಸ್ ಕೆ ಬಂದುಬಿಟ್ಟು ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದರೆ ಅವರಿಗೆ ಕ್ಲಾಸ್ ಕೆ ಬರ್ತದೆ. ಶುಡ್ ಬಿ ಪಾಸ್ ಔಟ್ ಇನ್ ದ ಯೂನಿವರ್ಸಿಟಿ ಆಫ್ ಎನಿ ಅದರ್ ಬೋರ್ಡ್ ಎನಿವೇರ್ ಇನ್ ಇಂಡಿಯಾ ಎನಿ ವೇರ್ ಪಾಸ್ ಆಗಿದರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವರಿಗೆ. ಕ್ಲಾಸ್ ಎಲ್ ಬಂದುಬಿಟ್ಟು ರಿಟೈರ್ಡ್ ಎಂಪ್ಲಾಯೀಸ್ ಆಗಿದ್ದರೆ ಆ ಥರ ನಂತರ ಬಿಲಾಂಗಿಂಗ್ ಟು ಆಲ್ ಇಂಡಿಯಾ ಸರ್ವಿಸ್ ಕರ್ನಾಟಕ ಕೇಳಿದ್ರೆ ಮತ್ತು ಅದರ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟು ಔಟ್ಸೈಡ್ ಆಫ್ ಕರ್ನಾಟಕದಲ್ಲಿದ್ದರೆ ನೀವು ಅವ್ರಿಗೂ ಕೂಡ ಸೇಮ್ ಬರುತ್ತೆ. ಎಮ್ ಬಂದುಬಿಟ್ಟು ಜಮ್ಮು ಕಾಶ್ಮೀರ ಮೈಗ್ರೆಂಟ್ಸ್ ಆಗಿದ್ದರೆ ಎಮ್ ಬರುತ್ತೆ, ಅದು ಕಂಪಲ್ಸರಿ ಪ್ರೂಫ್ ಇರಬೇಕಾಗುತ್ತೆ. ನಂತರ ಕ್ಲಾಸ್ ಏನು ಅಂದ್ಬಿಟ್ಟು ಫುಲ್ ಅಕಾಡೆಮಿಕ್ ಇಯರು ಇನ್ ಕನ್ನಡ ಮೀಡಿಯಂ ಫ್ರಮ್ 1ರಿಂದ 10th ಸ್ಟಡಿ ಮಾಡಿದರೆ ಔಟ್ಸೈಡ್ ಆಫ್ ಕರ್ನಾಟಕ ಆ್ಯಂಡ್ ಕ್ವಾಲಿಫೈ ಆಗಿದ್ದರೆ ಅವ್ರಿಗೆ ಬರುತ್ತೆ. ಔಟ್ಸೈಡ್ ಆಫ್ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ 1ರಿಂದ 10th ಸ್ಟಡಿ ಮಾಡಿದರೆ ಅವರಿಗೆ ಕ್ಲಾಸ್ ಏನ್ ಅಂತ ಬರುತ್ತೆ. ಕ್ಲಾಸ್ ಹೂ ಬಂದುಬಿಟ್ಟು ರಿಟೈರ್ಡ್ ಸೆಂಟರ್ ಆರ್ಮಡ್ ಫೋರ್ಸಸ್ ಅವರ ಫಾದರ್ ಅಥವಾ ಮಗರು ವರ್ಕಿಂಗ್ ಆನ್ ರಿಟೈರ್ಡ್ ಎಂಪ್ಲಾಯ್ಮೆಂಟ್ ಇನ್ನು ಸೆಂಟ್ರಲ್ ಆರ್ಮಡ್ ಫೋರ್ಸ್ ವರ್ಕ್ ಮಾಡಿದರೆ ಟೈಮ್ ಆಫ್ ಜಾಯ್ನಿಂಗ್ ಸೆಂಟ್ರಲ್ ಆರ್ಮಡ್ ಫೋರ್ಸ್ ಫೋರ್ಸಲ್ಲಿ ಹೋಮ್ ಟೌನ್ ಬಂದುಬಿಟ್ಟು ಕರ್ನಾಟಕದನ್ನು ಡಿಕ್ಲೇರ್ ಮಾಡಬೇಕು ಅಂಥವರಿಗೆ ಕ್ಲಾಸ್ ಹೋ ಅಂತ ನಿಮಗೆ ಬರುತ್ತೆ. ಇದು ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.